In the last session, we discussed varieties of Mendelian disorders. So, what are Mendelian disorders? Yava disorder Mendelian principles anna follow madutto from parents to offsprings, inheritance transfer agutto. Ella disorder galanna Mendelian anta kariyodu. Yen features irutte Mendelian disorders ge? The Mendelian disorders are due to single base changes in the gene. So, ಒಂದು ಜೀನಲ್ಲಿ ಚೇಂಜ್ ಆಗಿದ್ರೆ, ಒಂದು ಜೀನಲ್ಲಿ ಮ್ಯೂಟೇಷನ್ ಆಗಿದ್ದಾಗ ಬರುವಂಥ ಡಿಸಾರ್ಡರ್ಗಳನ್ನು ಮೆಂಡೇಲಿಯನ್ ಅಂತ ಕರೆಯೋದು. ಆಲ್ ಅದರ್ ಜೀನ್ಸ್ ಆರ್ ನಾರ್ಮಲ್ ಆ್ಯಂಡ್ ಆಲ್ ಕ್ರೋಮೋಸೋಮ್ಸ್ ಆರ್ ನಾರ್ಮಲ್. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂಥ ಕಾನ್ಸೆಪ್ಟು, ಇಟ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೂ ಮೆಂಡೇಲಿಯನ್ ಡಿಸಾರ್ಡರ್ಸ್ಗೂ ಏನು ಡಿಫರೆನ್ಸಸ್ ಇದೆ ಅಂದರೆ, ಇನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ದೀಸ್ ಆರ್ ದ ಡಿಸಾರ್ಡರ್ಸ್ characterized by loss of one chromosome, addition of one chromosome, or part of chromosome may be destroyed. Andre Mendelian disorders alli ondu chromosome as it is irutte, adralli iruvanta thousands of genes alli may be one gene absent irabodu, one gene mutation agirabodu, like that. But here not concerning about one gene. ಈ ಸಿಚುವೇಷನಲ್ಲಿ ಒಂದು ಕ್ರೋಮೋಸೋಮೇ ಡಿಲೀಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಹ್ಯೂಮನ್ ತಗೊಂಡ್ರೆ 46 ಕ್ರೋಮೋಸೋಮ್ಸಿನ ಜಾಗದಲ್ಲಿ ಡ್ಯೂ ಟು ಡಿಲೀಷನ್ ಆಫ್ ಒನ್ ಕ್ರೋಮೋಸೋಮ್ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ವಿಲ್ ಬಿ 45. ಅಥವಾ ಎಡಿಷನ್ ಆಫ್ ಕ್ರೋಮೋಸೋಮ್ ಆಗ್ಬೋದು, ದಟ್ ಈಸ್ 46ನ ಜಾಗದಲ್ಲಿ 47 ಆಗ್ಬೋದು. ಆರ್ ಪಾರ್ಟ್ ಆಫ್ ಕ್ರೋಮೋಸೋಮ್ ಆರ್ಮ್ ಮೇ ಬಿ ಡ್ಯಾಮೇಜ್ಡ್. ಸೊ ಲೈಕ್ ದಟ್ ಡ್ಯೂ ಟು ಡಿಲೀಷನ್ ಅಡಿಷನ್ ಆಫ್ ಕ್ರೋಮೋಸೋಮ್ಸ್ ಇದ್ದಾಗ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಏನು ರೀಸನ್ ಇಂದ ಬರ್ಬೋದು? ಕ್ರೋಮೋಸೋಮಲ್ ಡಿಸಾರ್ಡರ್ಸಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಹೇಗೆ ಅಂದರೆ, ಸೆಲ್ ಡಿವಿಷನನ್ನು ರೀಕಾಲ್ ಮಾಡ್ಕೊಳ್ಳಿ. ಸೆಲ್ ಡಿವಿಷನಿನ ಸಿಚುವೇಷನಲ್ಲಿ ಇದು ಒಂದು ಸೆಲ್ ಆದರೆ, ಸೆಲ್ಲಲ್ಲಿ ಸೇ ಫಾರ್ ಎಕ್ಸಾಂಪಲ್ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೆ, ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ದಿ ಸೆಲ್ ಈಸ್ 2 ಅಂತ ತಗೊಳ್ತೀನಿ. 2 ಕ್ರೋಮೋಸೋಮ್ಸ್ ಇದೆ ಈ ಸೆಲ್ಲಲ್ಲಿ ಅಂತ ಅಂದ್ಕೊಳ್ಳಿ. ಟೋಟಲಿ ಇರೋದೇ 2 ಕ್ರೋಮೋಸೋಮ್ಸ್. ಈ ಸೆಲ್ಲು ಡಿವಿಷನ್ ಆಗಬೇಕಾದ್ರೆ, ಸೇ ಮೈಟೋಸಿಸ್ ಆಗಬೇಕಾದ್ರೆ ಏನು ಇವೆಂಟ್ ಆಗುತ್ತೆ? ಪ್ರೋಫೇಸ್ ಸ್ಟೇಜ್ ಅಂತ ಇದೆ, ಗೊತ್ತಿದೆ ನಿಮಗೆ. ಅಲ್ಲಿ ಅನ್ಕಾಯಿಲ್ಡ್ ಕ್ರೋಮೋಸೋಮ್ಸ್ ಎಲ್ಲ ಕಂಡೆನ್ಸೇಷನ್ ಶುರು ಮಾಡುತ್ತೆ. ವೆನ್ ಇಟ್ ಕಮ್ಸ್ ಟು ದ ಮೆಟಾಫೇಸ್ ಸ್ಟೇಜ್, ಎಂ ಅಂತ ಬರೆದಿದ್ದೀನಿ, ಮೆಟಾಫೇಸ್ ಸ್ಟೇಜ್, ದಿ ಕ್ರೋಮೋಸೋಮ್ಸ್ ಲೈ ದೆಮ್ಸೆಲ್ವ್ಸ್ ಆನ್ ದಿ ಮೆಟಾಫೇಸ್ ಪ್ಲೇಟ್. ಮೆಟಾಫೇಸ್ ಪ್ಲೇಟಿನ ಮೇಲೆ ಹೀಗೆ ಅಲೈನ್ ಆಗಿರುತ್ತೆ. ಸೆಂಟರಲ್ಲಿ ಕ್ರೋಮೋಸೋಮ್ಸ್ ಅಲೈನ್ ಆಯಿತು, ಸ್ಪಿಂಡಲ್ ಫೈಬರ್ಸ್ ಎಲ್ಲವೂ ಕೂಡ ಫಾರ್ಮೇಷನ್ ಆಗಿತ್ತು. 2 ಕ್ರೋಮೋಸೋಮ್ಸನ್ನು ತೋರಿಸಿದ್ದೀನಿ. ಅನಾಫೇಸ್ ಅನ್ನುವಂಥ ಸ್ಟೇಜ್ ಬಂದಾಗ ಈ ಕ್ರೋಮೋಸೋಮ್ಸಿನ ಸೆಂಟ್ರೋಮಿಯರ್ ಪಾರ್ಟ್ ಕಟ್ ಆಗುತ್ತೆ. ಸೊ ದಟ್ ಆರ್ಮ್ಸ್ ಗೆಟ್ ಸೆಪರೇಟೆಡ್ ಆ್ಯಂಡ್ ಆರ್ಮ್ಸ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಆಪೋಸಿಟ್ ಪೋಲ್ ಥ್ರೂ ಸ್ಪಿಂಡಲ್ ಫೈಬರ್ಸ್. ಕ್ಲಿಯರ್? ಇದು ಅನಾಫೇಸ್ ಸ್ಟೇಜಲ್ಲಿ ಆಗುವಂಥ ಈವೆಂಟ್. ವೆನ್ ಇಟ್ ಕಮ್ಸ್ ಟು ದ ಟೀಲೋಫೇಸ್ ಸ್ಟೇಜ್, ಟೀಲೋಫೇಸ್ ಸ್ಟೇಜಲ್ಲಿ ಫುಲ್ಲಿ ಆಪೋಸಿಟ್ ಪೋಲಿಗೆ ಹೋಗಿರುವಂಥ ಕ್ರೋಮೋಸೋಮ್ಸ್ಗೆ ಅನ್ಕಾಯಿಲ್ ಆಗುತ್ತೆ, ನ್ಯೂಕ್ಲಿಯರ್ ಎನ್ವೆಲಪ್ ಫಾರ್ಮೇಷನ್ ಆಗುತ್ತೆ. ಒಂದು ಸೆಲ್ಲಲ್ಲಿ 2 ನ್ಯೂಕ್ಲಿಯೈ ಫಾರ್ಮೇಷನ್ ಆಯಿತು, ಟೀಲೋಫೇಸ್ ಅಂತ ಕರೆದ್ವಿ ಇದನ್ನು. ಲಾಸ್ಟ್ಲಿ ಏನಾಗುತ್ತೆ, ಸೈಟೋಕೈನಸಿಸ್ ಅನ್ನುವಂಥ ಈವೆಂಟ್ ಆಗುತ್ತೆ. ಸೊ ದಟ್ ಈಸ್ ಆಪೋಸಿಟ್ ಪೋಲ್ಗಳಲ್ಲಿರುವಂಥ 2 ನ್ಯೂಕ್ಲಿಯೈನ ಮಧ್ಯೆ ಸೈಟೋಪ್ಲಾಸಮ್ ಬ್ರೇಕ್ ಡೌನ್ ಆಗಿ ಇಟ್ ವಿಲ್ ಬಿಕಮ್ 2 ಡಿಫ್ರೆಂಟ್ ಸೆಲ್ಸ್ ವಿತ್ 2 ಸೆಪರೇಟ್ ಆದ ಸಿಂಗಲ್ ಸಿಂಗಲ್ ನ್ಯೂಕ್ಲಿಯಸ್ ವಿತ್ ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಇದು ಮೈಟೋಸಿಸ್ನ ಇವೆಂಟ್. ಈ ಸ್ಟೇಜಲ್ಲಿ 2 ಸ್ಟೇಜ್ಗಳಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಕ್ರೋಮೋಸೋಮಲ್ ಡಿಸಾರ್ಡರ್ಗಳು ಅಪಿಯರ್ ಆಗುತ್ತೆ. ಯಾವ ಥರ ಅಂತಂದರೆ, ಒಂದು ಕಂಡೀಷನ್ ಅನಾಫೇಸ್ ಟೈಮಲ್ಲಿ, ಅನಾಫೇಸಿನ ಟೈಮಲ್ಲಿ ಕ್ರೋಮೋಸೋಮ್ಗಳು ಸೆಗ್ರಿಗೇಟ್ ಆಗಬೇಕಿತ್ತು, ಅಂದರೆ ಸೆಪರೇಷನ್ ಆಗಬೇಕಿತ್ತು, ಆಪೋಸಿಟ್ ಪೋಲ್ಗಳಿಗೆ ಮೂವ್ ಆಗಬೇಕಿತ್ತು. ಆಪೋಸಿಟ್ ಪೋಲ್ಗೆ ಮೂವ್ ಆಗಬೇಕಾದ್ರೆ, ಸಿ ನೋಡಿ ಇಲ್ಲಿ ಕಂಡೀಷನ್ ಹೇಗೆ ಅಂತಂದರೆ, 2 ಕ್ರೋಮೋಸೋಮಿನ ನಾರ್ಮಲ್ ಮೈಟೋಸಿಸನ್ನು ಬರೆದಿದ್ದೀನಿ ನಾನಿಲ್ಲಿ. ಇದು ಡಿಸಾರ್ಡ್ ಕಂಡೀಷನನ್ನು ತೋರಿಸ್ತಾ ಇದ್ದೀನಿ. ಡಿಸಾರ್ಡರ್ ಕಂಡೀಷನಲ್ಲಿ ಸೊ ಇದು ಒಂದು ಕ್ರೋಮೋಸೋಮ್ ಸೆಪರೇಷನ್ ಆಗಬೇಕಿತ್ತು, ಇನ್ನೊಂದು ಕ್ರೋಮೋಸೋಮ್ ಸೆಪರೇಷನ್ ಆಗಿ ಇದರ ಆಪೋಸಿಟ್ ಪೋಲ್ಗೆ ಹೋಗಿದೆ.
ಸೊ ಇಲ್ಲಿ ಸೆಪರೇಷನ್ ಆಗದೇ ಇದ್ದರೆ, ಈ ಕ್ರೋಮೋಸೋಮ್ ಸ್ಪ್ಲಿಟ್ ಆಗದೇ ಇದ್ದರೆ, ಥ್ರೂ ಸ್ಪಿಂಡಲ್ ಫೈಬರ್ ಯಾವುದೋ ಒಂದು ಸೈಡಿಗೆ ಮಾತ್ರ ಮೂವ್ ಆಗುತ್ತೆ ಅನಾಫೇಸಲ್ಲಿ. ಸೊ ದಟ್ ಟೀಲೋಫೇಸ್ ಸ್ಟೇಜ್ಗೆ ಬಂದಾಗ ಲೈಕ್ ದಟ್ ಒಂದು ಸೈಡಲ್ಲಿ ಒಂದು ನಂಬರ್ ಕ್ರೋಮೋಸೋಮ್ ಇದ್ದರೆ ಇನ್ನೊಂದು ಕಡೆ ನಂಬರ್ ಆಫ್ ಕ್ರೋಮೋಸೋಮ್ ಜಾಸ್ತಿ ಆಯಿತು, ಒಂದು ಕಡೆ 3 ಕ್ರೋಮೋಸೋಮ್ಸ್ ಒಂದು ಕಡೆ ಒಂದು ಕ್ರೋಮೋಸೋಮ್ ಆಯಿತು. ಸೊ ಆಗ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲಿಟಿ, ಸೆಲ್ಲಲ್ಲಿ ಬಾಡಿಯ ಸೆಲ್ಲಲ್ಲಿ ಒಂದಷ್ಟು ಸೆಲ್ಗಳಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ ರೆಡ್ಯೂಸ್ ಆಗಿದೆ, ಒಂದಷ್ಟು ಸೆಲ್ಲಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಜಾಸ್ತಿ ಆಯಿತು. ಸೊ ಇದು ಸೆಗ್ರಿಗೇಷನ್ ಆಗಲಿಕ್ಕೆ ಫೇಲ್ ಆದಾಗ ಆಗುವಂಥ ಸಿಚುವೇಶನ್. ಇನ್ನೊಂದು ಪಾಸಿಬಿಲಿಟಿ ಏನಂದರೆ ಸೈಟೋಕೈನಸಿಸ್, ಟೀಲೋಫೇಸ್ ಸ್ಟೇಜಲ್ಲಿ ಟೀಲೋಫೇಸ್ ಆಗಿದೆ, ಟೀಲೋಫೇಸ್ ಆದಮೇಲೆ ಆಪೋಸಿಟ್ ಸ್ಟೇಜಲ್ಲಿ ಎರಡೂ ನ್ಯೂಕ್ಲಿಯೈ ಇದೆ ಆಪೋಸಿಟ್ ಪೋಲ್ಗಳಲ್ಲಿ, ಇನ್ನೇನು ಸೈಟೋಕೈನಸಿಸ್ ಆಗಬೇಕಿತ್ತು, ಸೈಟೋಪ್ಲಾಸಮ್ ಕಟ್ ಆಗಬೇಕಿತ್ತು. ಬಟ್ ಆ ಸಿಚುವೇಶನಲ್ಲಿ ಸೈಟೋಪ್ಲಾಸಮ್ ಕಟ್ ಆಗದೆ ಹಾಗೆ ಉಳ್ಕೊಂಡು ಬಿಟ್ರೆ, ಆ್ಯಸ್ ಇಟ್ ಈಸ್ ಒಂದು ಸೆಲ್ಲಲ್ಲಿ ಎರಡು ನ್ಯೂಕ್ಲಿಯಸ್ ಬಂದಾಗಾಯಿತು, ಡಬಲ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಬಂದಾಗಾಯಿತು. ನಾನು ಹೇಳೋದು ಗೊತ್ತಾಗ್ತಿದೆಯಾ? ಈ ಎರಡು ಡಿಫ್ರೆಂಟ್ ಸಿಚುವೇಶನ್ಸ್ ಹೇಳ್ತಾ ಇದ್ದೀನಿ ನಾನು. ಒಂದು ಕಂಡೀಷನ್ ಏನು ಅಂತಂದರೆ, ಅನಾಫೇಸಲ್ಲಿ ಕ್ರೋಮೋಸೋಮ್ಸ್ ಮೂವ್ ಆಗಬೇಕಾದ್ರೆ ಈಕ್ವಲ್ ಆಗಿ ಮೂವ್ ಆಗಬೇಕು. ನೋಡಿ, ಇರುವಂಥ ಎರಡು ಕ್ರೋಮೋಸೋಮು ಸೆಂಟ್ರೋಮಿಯರ್ ಪಾರ್ಟಲ್ಲಿ ಕ್ರೊಮ್ಯಾಟಿಡ್ ಕಟ್ ಆಗಿ ಆಪೋಸಿಟ್ ಪೋಲ್ಗಳಿಗೆ ಮೂವ್ ಆಗ್ತಾ ಇದೆ ಈಕ್ವಲ್ ಆಗಿ, ಇಲ್ಲಿ ಟು ಇಲ್ಲಿ ಟು. ಬಟ್ ಆ ಥರ ಮೂವ್ ಆಗಬೇಕಾದ್ರೆ ಅಬ್ನಾರ್ಮಲ್ ಕಂಡೀಷನಲ್ಲಿ ಏನಾಗ್ಬೋದು, ಮೂವ್ ಆಗುವಂಥ ಟೈಮಲ್ಲಿ ಒಂದು ಕಡೆಗೆ 3 ಬಂದು ಕ್ರೊಮ್ಯಾಟಿಡ್ಸ್, ಇನ್ನೊಂದು ಕಡೆಗೆ ಒಂದು ಹೋಗ್ಬೋದು. ಸೊ ಅಲ್ಲಿಗೆ ಮಿಸ್ಮ್ಯಾಚ್ ಆಯಿತು, ಡಿಸ್ಸಿಮಿಲರ್ ಮೂಮೆಂಟ್ಸ್ ಆಯಿತು. ಸೊ ಸೆಪರೇಷನ್ ಆಗಲಿಕ್ಕೆ, ಸೆಗ್ರಿಗೇಟ್ ಆಗಲಿಕ್ಕೆ ಫೇಲ್ ಆಗಿರುವಂಥ ಒಂದು ಕಂಡೀಷನ್ ಅದು. ಇನ್ನೊಂದು ನಾನು ಹೇಳಿರೋದು, ಸೆಲ್ ಡಿವಿಷನ್ ಎಲ್ಲ ನಾರ್ಮಲ್ ಆಗಿದೆ, ಒಂದು ಸೆಲ್ಲಲ್ಲಿ ಎರಡು ನ್ಯೂಕ್ಲಿಯೈ ಫಾರ್ಮೇಷನ್ ಆಯಿತು, ಬಟ್ ಫಾರ್ಮ್ ಆದ ಮೇಲೆ ಸೈಟೋಪ್ಲಾಸಮ್ ಏನು ಕಟ್ ಆಗಬೇಕಿತ್ತು, ಸೈಟೋಕೈನಸಿಸ್ ಆಗಬೇಕಿತ್ತು, ಸೈಟೋಕೈನಸಿಸ್ ಫೇಲ್ ಆಗ್ಬೋದು. ಸೊ ಆಗ ಸಿಂಗಲ್ ಸೆಲ್ಲಲ್ಲಿ 2 ನ್ಯೂಕ್ಲಿಯೈ, ಮಲ್ಟಿಪಲ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಬಂದಾಗಾಯಿತು. ಅರ್ಲಿಯರ್ ನಾನು ಹೇಳಿದ್ನಲ್ಲ, ಸೆಪರೇಷನ್ ಆಗಲಿಕ್ಕೆ ಫೇಲ್ ಆಗಿ ಒಂದು ಕಡೆ ಒಂದಷ್ಟು ಜಾಸ್ತಿ ಕ್ರೋಮೋಸೋಮ್ಸ್, ಒಂದು ಕಡೆ ಕಡಿಮೆ ಕ್ರೋಮೋಸೋಮ್ಸ್ ಏನು ಮೂವ್ ಆಯಿತು, ಆ ಸಿಚುವೇಶನ್ ಏನಿದೆ, ದಟ್ ಸಿಚುವೇಶನ್ ಈಸ್ ಸೆಟ್ ಟು ಬಿ ಅನ್ಯೂಪ್ಲಾಯ್ಡಿ ಅಂತ ಕರೀತಾರೆ. ಅನ್ಯೂಪ್ಲಾಯ್ಡಿ ಅಂತಂದರೆ ವಾಟ್ ಈಸ್ ದ ಕಾಸ್ ಫಾರ್ ಅನ್ಯೂಪ್ಲಾಯ್ಡಿ, ಇಟ್ ಈಸ್ ಡ್ಯೂ ಟು ಫೇಲ್ಯೂರ್ ಇನ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್ ಅಥವಾ ಸೆಪರೇಷನ್ ಆಫ್ ಕ್ರೋಮೋಸೋಮ್ಸ್ ಅಥವಾ ಕ್ರೊಮ್ಯಾಟಿಡ್ಸ್. ಕ್ರೊಮ್ಯಾಟಿಡ್ಸ್ ಸೆಪರೇಟ್ ಆಗಲಿಕ್ಕೆ ಫೇಲ್ ಆದಾಗ ಬರುವಂಥ ಕಂಡೀಷನನ್ನು ಅನ್ಯೂಪ್ಲಾಯ್ಡಿ ಅಂತ ಕರೆಯೋದು. ವೆರ್ ಆ್ಯಸ್ ಇನ್ನೊಂದು ಹೇಳಿದ್ನಲ್ಲ, ಸೆಲ್ ನಾರ್ಮಲ್ ಆಗಿ ಡಿವಿಷನ್ ಆಗಿದೆ, ಎರಡು ಪೋಲ್ಗಳಲ್ಲಿ ನ್ಯೂಕ್ಲಿಯಸ್ ಇತ್ತು, ಇನ್ನೇನು ಸೈಟೋಕೈನಸಿಸ್ ಒಂದು ಪೆಂಡಿಂಗ್, ಆ ಪ್ರೋಸೆಸ್ ಆಗಲಿಲ್ಲ ಅಂದರೆ ದೆನ್ ದ ಕಂಡೀಷನ್ ಇಸ್ ಸೆಟ್ ಟು ಬಿ ಪಾಲಿಪ್ಲಾಯ್ಡಿ. ಪಾಲಿಪ್ಲಾಯ್ಡಿಲಿ ಆಗುವಂಥ ಈವೆಂಟ್ ಏನು ಅಂತಂದರೆ ಪ್ರೆಸೆನ್ಸ್ ಆಫ್ 2 ಸೆಟ್ಸ್ ಆಫ್ ಕ್ರೋಮೋಸೋಮ್, 2 ಸೆಟ್ಸ್ ಆಫ್ ಕ್ರೋಮೋಸೋಮ್. ರೀಸನ್ ಏನು, ಡ್ಯೂ ಟು ಫೇಲ್ಯೂರ್ ಆಫ್ ಸೈಟೋಕೈನಸಿಸ್, ಫೇಲ್ಯೂರ್ ಆಫ್ ಸೈಟೋಕೈನಸಿಸ್. ಐ ಹೋಪ್ ಈ ಎರಡೂ ಟರ್ಮ್ಗಳು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕ್ರೊಮ್ಯಾಟಿಡ್ ಮೂವ್ ಆಗಲಿಕ್ಕೆ, ಸೆಪರೇಟ್ ಆಗಲಿಕ್ಕೆ ಫೇಲ್ ಆಗಿರುವಂಥ ಕಂಡೀಷನನ್ನು ಅನ್ಯೂಪ್ಲಾಯ್ಡಿ. ಕ್ರೋಮೋಸೋಮು ಆಪೋಸಿಟ್ ಪೋಲ್ಗಳಿಗೆ ಮೂವ್ ಆಗಿರೋದು, ಒಂದು ಸೆಲ್ಲಲ್ಲಿ ಒಂದು ನ್ಯೂಕ್ಲಿಯಸ್ ಇರೋ ಜಾಗದಲ್ಲಿ 2 ನ್ಯೂಕ್ಲಿಯಸ್ ಇದ್ದಾಗ ದೆನ್ ದ ಕಂಡೀಷನ್ ಇಸ್ ಟು ಬಿ ಪಾಲಿಪ್ಲಾಯ್ಡಿ ಅಂತ ಕರೀತಾರೆ. ವೆನ್ ಇಟ್ ಕಮ್ಸ್ ಟು ಅನ್ಯೂಪ್ಲಾಯ್ಡಿ, ಅನ್ಯೂಪ್ಲಾಯ್ಡಿಯಲ್ಲಿ ಸೆಗ್ರಿಗೇಷನ್ ಆಗೋದು ಫೇಲ್ ಅಂತ ಹೇಳಿದೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, 2 ಕ್ರೋಮೋಸೋಮ್ಸಲ್ಲಿ ಆಪೋಸಿಟ್ ಪೋಲ್ಗಳಿಗೆ ಮೂವ್ ಆಗಬೇಕಾದ್ರೆ ಈಕ್ವಲ್ ಆಗಿ 2-2 ಹೋಗಬೇಕಿತ್ತು ಆಪೋಸಿಟ್ ಸೈಡಿಗೆ. ಆ ಸಿಚುವೇಶನಲ್ಲಿ ಒಂದು ಕಡೆ ಒಂದು ಇರ್ಬೋದು, ಇನ್ನೊಂದು ಕಡೆ 3 ಆಗ್ಬೋದು ಅಂತ, ಹೌದಾ? ಸೊ ಇಲ್ಲಿ ಎರಡು ಟರ್ಮ್ಗಳ ಪಾಸಿಬಿಲಿಟಿ, ಎಲ್ಲಿ ಅನ್ಯೂಪ್ಲಾಯ್ಡಿಯಲ್ಲಿ ಸೆಪರೇಷನ್ ಆಗೋದು ಫೇಲ್ ಆದಾಗ ಕೆಲವೊಮ್ಮೆ ಏನಾಗ್ಬೋದು, ನಂಬರ್ ಆಫ್ ಕ್ರೋಮೋಸೋಮ್ ಒಂದು ಕಡೆ ಜಾಸ್ತಿ ಆಗ್ಬೋದು, ಗೇನ್ ಆಗ್ಬೋದು. ದೆನ್ ದ ಕಂಡೀಷನ್ ಇಸ್ ಸೆಟ್ ಟು ಬಿ ಟ್ರೈಸೋಮಿ ಅಂತ ಕರೀತಾರೆ. ಟ್ರೈಸೋಮಿಯನ್ನು ಹೇಗೆ ಡಿನೋಟ್ ಮಾಡೋದು ಅಂದರೆ 2n+1 ಅನ್ನುವಂಥ ಕಂಡೀಷನ್. 2n+1 ಅಂದರೆ ಟೋಟಲಿ ನಮ್ಮ, ಫಾರ್ ಎಕ್ಸಾಂಪಲ್ ಹ್ಯೂಮನ್ನಲ್ಲಿ
46 ಕ್ರೋಮೋಸೋಮ್ಸ್ ಇರಬೇಕಿತ್ತು. ಯಾವುದೋ ಒಂದು ಕ್ರೋಮೋಸೋಮು ಸೆಗ್ರಿಗೇಟ್ ಆಗಲಿಕ್ಕೆ ಫೇಲ್ ಆಗಿರೋದು, ಓನ್ಲಿ ಒನ್ ಕ್ರೋಮೋಸೋಮ್. ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ 47 ಆಯಿತು, ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಯಿತು ಅನ್ನೋದಕ್ಕೆ ಟ್ರೈಸೋಮಿ ಅಂತ ಹೆಸರು. ಸಪೋಸ್ ಇನ್ನೊಂದು ಸಿಚುವೇಶನ್ ಹೇಗೆ ಅಂದರೆ ಮಾನೋಸೋಮಿ. ಮಾನೋಸೋಮಿ ಅಂತಂದರೆ ಸೆಗ್ರಿಗೇಷನ್ ಆಗೋದು ಫೇಲ್ ಆದಾಗ ಒಂದು ಕಡೆ ಡಿಲೀಟ್ ಆಗ ಒಂದು ಕಡಿಮೆ ಆಗ್ಬೋದು, ನಂಬರ್ ಆಫ್ ಕ್ರೋಮೋಸೋಮ್ಸ್ ಆಬ್ಸೆಂಟ್ ಆಗ್ಬೋದು. ಸೊ ದಟ್ ಈಸ್ 2n-1. ಸೊ ಟೋಟಲಿ 46 ಇರಬೇಕಿತ್ತು, ಅದರಲ್ಲಿ ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್ ಆದರೆ ದಟ್ ಈಸ್ ಮೊನೋಸೋಮಿ. ಟ್ರೈಸೋಮಿ ಅಂದರೆ ಒಂದು ಎಡಿಷನ್ ಆಗಬೇಕು ಅಂತ ಅರ್ಥ. ರಿಮೆಂಬರ್, ಈ ಟ್ರೈಸೋಮಿ ಅಥವಾ ಮೊನೋಸೋಮಿ ಇದು ಆಟೋಸೋಮ್ಸಲ್ಲಿ ಕೂಡ ಆಗ್ಬೋದು. ಏನು? ವಾಟರ್ ಆಟೋಸೋಮ್ಸ್ ನಮ್ಮ ಬಾಡಿಯ ಕ್ಯಾರೆಕ್ಟರ್ಗಳನ್ನು ಕಂಟ್ರೋಲ್ ಮಾಡೋದು. ಎಷ್ಟಿರುತ್ತೆ ಆಟೋಸೋಮ್ಸು? ಕ್ರೋಮೋಸೋಮ್ 1 44 ಅಂದರೆ 22 pairs ಏನಿದೆ, ದೇ ಆರ್ ಆಟೋಸೋಮ್ಸ್. 1 pair ಏನಿದೆ, ಫೀಮೇಲ್ ಆದರೆ XX, ಮೇಲ್ ಆದರೆ XY, ದೇ ಆರ್ ಅಲೋಸೋಮ್ಸ್ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಟ್ರೈಸೋಮಿ ಆಸ್ ವೆಲ್ ಆಸ್ ಮಾನೋಸೋಮಿ ಮೇ ಅಕ್ಕರ್ ಇನ್ ಬೋತ್ ಆಟೋಸೋಮ್ ಆಸ್ ವೆಲ್ ಆಸ್ ಅಲೋಸೋಮ್ಸ್ ಅಥವಾ ಸೆಕ್ಸ್ ಕ್ರೋಮೋಸೋಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಪಾಲಿಪ್ಲಾಯ್ಡಿ ಅಂತ ಹೇಳಿದೆ, ನಂಬರ್ ಆಫ್ ಕ್ರೋಮೋಸೋಮ್ಸೇ ಡಬಲ್ ಆಗೋದು. ಹೇಗೆ? ದಟ್ ಈಸ್ 46 ಕ್ರೋಮೋಸೋಮ್ಸ್ ಇರಬೇಕಿತ್ತು ನಾರ್ಮಲಿ ಒಂದು ಸೆಲ್ಲಲ್ಲಿ, ಆ ಜಾಗದಲ್ಲಿ 46 + 46 ಒಂದು ಸೆಟ್ಟೇ ಡಬಲ್ ಆಗಿದೆ ಕ್ರೋಮೋಸೋಮ್ಸ್. 2n+ ಮತ್ತೆ 2n ಜಾಸ್ತಿ ಆಗಿದೆ, ದೆನ್ ದ ಸಿಚುವೇಶನ್ ಇಸ್ ಸೆಟ್ ಟು ಬಿ ಪಾಲಿಪ್ಲಾಯ್ಡಿ ಅಂತ ಕರೆಯೋದು. ಕ್ಲಿಯರ್? ಸೊ ಈ ಚಾಪ್ಟರಲ್ಲಿ ಜಸ್ಟ್ ಅನ್ಯೂಪ್ಲಾಯ್ಡಿಯ ರಿಲೇಟೆಡ್ ಆದ ಡಿಸೀಸ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ, ಪಾಲಿಪ್ಲಾಯ್ಡಿಯ ಕಂಡೀಷನ್ಸ್ ಇಲ್ಲ. ಅನ್ಯೂಪ್ಲಾಯ್ಡಿಯಲ್ಲಿ ಬರುವಂಥ ಟ್ರೈಸೋಮಿ ಹಾಗೆ ಮೊನೋಸೋಮಿ ಅವೆರಡನ್ನೂ ಕೂಡ ಎಕ್ಸಾಂಪಲ್ ಆಗಿ ಡಿಸೀಸ್ಗಳನ್ನು ಕೊಟ್ಟಿದ್ದಾರೆ. ಲೆಟ್ ಮಿ ಸ್ಟಾರ್ಟ್ ವಿತ್ ಫಸ್ಟ್ ಡಿಸೀಸ್, ಡೌನ್ಸ್ ಸಿಂಡ್ರೋಮ್. ಡೌನ್ಸ್ ಸಿಂಡ್ರೋಮ್ ಅಂತ ರಿಮೆಂಬರ್, ಇದು 5 ಮಾರ್ಕಿಗೆ ಕೂಡ ಅಪಿಯರ್ ಆಗ್ಬೋದು, ಆ್ಯಸ್ ವೆಲ್ ಆ್ಯಸ್ 1 ಮಾರ್ಕಲ್ಲಿ ಕೂಡ ಕೇಳ್ಬೋದು. ಕಾಸನ್ನು 1 ಮಾರ್ಕಲ್ಲಿ ನೆನ್ಪಿಟ್ಕೊಳ್ಳಿ, ಸಿಂಪ್ಟಮ್ಸನ್ನು ಸೇರಿದಾಗ ಡೌನ್ ಸಿಂಡ್ರೋಮ್ 5 ಕೇಳಿದ್ದಾರೆ, ಇನ್ನು ರಿಮೈನಿಂಗ್ ಎಲ್ಲವೂ 2 ಮಾರ್ಕ್ ಅಥವಾ 3 ಮಾರ್ಕಲ್ಲಿ ವೈಂಡ್ ಅಪ್ ಆಗ್ಬೋದು. ಸೊ ಹಾಗಾದರೆ ಡೌನ್ ಸಿಂಡ್ರೋಮ್ ನೇಮ್ ಯಾಕೆ ಬಂತು ಈ ಸಿಂಡ್ರೋಮಿಗೆ ಅಂದರೆ, ಡೌನ್ ಅನ್ನುವಂಥ ಒಬ್ಬ ಪರ್ಸನ್ ಅಬ್ಸರ್ವ್ ಮಾಡಿರೋದ್ರಿಂದ ಡೌನ್ ಸಿಂಡ್ರೋಮ್ ಅಂತ. ಏನಿದೆ ಸಿಚುವೇಶನ್ ಅಂದರೆ, ದ ಡೌನ್ ಸಿಂಡ್ರೋಮ್ ಈಸ್ ಟ್ರೈಸೋಮಿ. ಸೊ ವಾಟ್ ಈಸ್ ಟ್ರೈಸೋಮಿ? ಟ್ರೈಸೋಮಿ ಅಂದರೆ ನಂಬರ್ ಆಫ್ 1 ಕ್ರೋಮೋಸೋಮ್ ಜಾಸ್ತಿ ಆಗಬೇಕು, ಇರುವಂಥ 2n ಸೆಟ್ಟಿಗೆ 1 ಕ್ರೋಮೋಸೋಮ್ ಆ್ಯಡ್ ಆದರೆ ದಟ್ ಈಸ್ ಟ್ರೈಸೋಮಿ ಅಂತ ಕರೆಯೋದು. ಹಿಯರ್ ಇಟ್ ಈಸ್ 2n+1 ಕಂಡೀಷನ್. ಯಾವ ಕ್ರೋಮೋಸೋಮ್ ಜಾಸ್ತಿ ಇದೆ ಹಾಗಾದರೆ? ಟ್ರೈಸೋಮಿಯಲ್ಲಿ ಎಸ್ಪೆಷಲಿ ಡೌನ್ ಸಿಂಡ್ರೋಮ್ ಏನಿದೆ, ಇಟ್ ಈಸ್ 21st ಟ್ರೈಸೋಮಿ ಅಂತ ಕರಿತೀವಿ. 21st ಟ್ರೈಸೋಮಿ, ಕ್ರೋಮೋಸೋಮ್ ನಂಬರ್ 21. ನಿಮಗೆ ನೆನಪಿರ್ಬೋದು ಎಲ್ಲ ಕ್ರೋಮೋಸೋಮ್ಸು ಪೇರಲ್ಲಿರುತ್ತೆ, ಫಸ್ಟ್ ಕ್ರೋಮೋಸೋಮ್ 1 pair, ಸೆಕೆಂಡ್ ಕ್ರೋಮೋಸೋಮ್ 1 pair, ಲೈಕ್ ದಟ್. 21st ಕ್ರೋಮೋಸೋಮ್ ಕೂಡ 1 pair ಇರಬೇಕಿತ್ತು, ಬಟ್ ಆ ಪ್ಲೇಸಲ್ಲಿ 1 pairಿನ ಜಾಗದಲ್ಲಿ 3 21st ಕ್ರೋಮೋಸೋಮ್ಸ್ ಇದೆ. ಏನು 2 ಇರಬೇಕಿತ್ತು 21st ಕ್ರೋಮೋಸೋಮ್, ಆ ಪ್ಲೇಸಲ್ಲಿ 1 ಎಕ್ಸ್ಟ್ರಾ ಇರುತ್ತೆ. ಸೊ 21st ಟ್ರೈಸೋಮಿ, 1 ಕ್ರೋಮೋಸೋಮ್ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು? ಸಿಂಪ್ಟಮ್ಸನ್ನು ನೋಡೋದಾದರೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಈ ಡೌನ್ಸ್ ಸಿಂಡ್ರೋಮಲ್ಲಿ ಅಂತ. ಫಸ್ಟ್ ಸಿಂಪ್ಟಮ್ ಈಸ್ ದ ಪರ್ಸನ್ ಈಸ್ ಹ್ಯಾವಿಂಗ್ ಶಾರ್ಟ್ ಸ್ಟೇಚರ್, ಹೈಟಲ್ಲಿ ತುಂಬ ಡ್ವಾರ್ಫ್ ಇರ್ತಾರೆ ಅಂತ. ಶಾರ್ಟ್ ಸ್ಟೇಚರ್, ಡ್ವಾರ್ಫ್ ಇರ್ತಾರೆ ವಿತ್ ಸ್ಮಾಲ್ ರೌಂಡ್ ಫೇಸ್. ಇದು ಒಂದು ಐಡೆಂಟಿಫೈಯಿಂಗ್ ಫೀಚರ್, ಪರ್ಸನ್ ಈಸ್ ಶಾರ್ಟ್ ವಿತ್ ರೌಂಡ್ ಫೇಸ್, ವೆರಿ ಸ್ಮಾಲ್ ಫೇಸ್ ಅನ್ನೋದು. ಸೆಕೆಂಡ್ ಥಿಂಗ್ ಏನಂದರೆ, ಇದೊಂದೇ ಇದ್ದ ಕೂಡಲೇ ಡೌನ್ ಅಂತ ಗೆಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇನ್ನೊಂದು ರೀಸನ್, ಏನು ಸಿಂಪ್ಟಮ್ ಏನಿರಬೇಕು ಅಂತಂದರೆ, ಪಾರ್ಷಿಯಲಿ ಓಪನ್ಡ್ ಮೌತ್. ಸೊ ನಾರ್ಮಲ್ ಕಂಡೀಷನಲ್ಲಿ ಮೌತ್ ಯಾವಾಗಲೂ ಕೂಡ ಓಪನ್ ಆಗಿ ಇರೋದಿಲ್ಲ. ಸೊ ಅದಿದ್ರೂ ಆ ಏನು ಪ್ರೋಸೆಸ್ಸಿಗೆ ಬೇಕೋ ಅಷ್ಟೇನೆ, ಬಟ್ ಆಲ್ವೇಸ್ ಅರ್ಧ ಮೌತ್ ಹೀಗೆ ಏನಿರಬೇಕಿತ್ತು, ಈ ಮೌತ್ ಯಾವಾಗಲೂ ಹೀಗೆ ಓಪನ್ ಆಗಿದ್ರೆ, ಎನಿ ಟೈಮ್ ಪಾರ್ಷಿಯಲಿ ಓಪನ್ ಆಗಿದ್ರೆ ಅದು ಡೌನ್ ಸಿಂಡ್ರೋಮಿನ ಸಿಂಪ್ಟಮ್ ಇರ್ಬೋದು, ಪಾರ್ಷಿಯಲಿ ಓಪನ್ಡ್ ಮೌತ್. ಅಲಾಂಗ್ ವಿತ್ ದಟ್ ಇನ್ನೊಂದು ಫೀಚರ್ ಇರುತ್ತೆ ಅದರಲ್ಲಿ, ದ ಟಂಗ್ ಈಸ್ ಫರೋಡ್.
ಫರೋಡ್ ಟಂಗ್ ಅಂದರೆ ಏನು? ಸೊ ನಾರ್ಮಲಿ ಟಂಗ್ ಅಲ್ಲಿ ವಿಲ್ ಫೈಂಡ್ ನಾರ್ಮಲ್ ಆದ ಪ್ಯಾಪಿಲ್ಲಾ ಇರುತ್ತೆ, ಟೇಸ್ಟ್ ಬಡ್ಸ್ ಇರುತ್ತೆ, ಹೌದಾ? ಬಟ್ ಇಲ್ಲಿ ಏನಾಗುತ್ತೆ, ಡೌನ್ ಸಿಂಡ್ರೋಮ್ ಇರುವಂಥ ಪರ್ಸನಿನ ಟಂಗ್ ಅಂದರೆ ಈ ಥರ ಮಧ್ಯ ಮಧ್ಯದಲ್ಲಿ ರಿಡ್ಜಸ್ ಮತ್ತು ಗ್ರೂವ್ಸ್, ಜಸ್ಟ್ ಲೈಕ್ ಬ್ರೈನಲ್ಲಿ ಹೇಗೆ ಫೋಲ್ಡಿಂಗ್ಸ್ ಇರುತ್ತೋ ಆ ಥರ ಟಂಗಲ್ಲಿ ಎಲ್ಲ ಕಡೆ ಗ್ರೂವ್ಗಳನ್ನು, ರಿಡ್ಜ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಸೊ ನಾರ್ಮಲ್ ಟಂಗಲ್ಲಿ ಇರೋದಿಲ್ಲ, ನಾರ್ಮಲ್ ಟಂಗಲ್ಲಿ ಫ್ಲ್ಯಾಟ್ ಟಂಗ್ ಇರುತ್ತೆ ವಿತ್ ಟೇಸ್ಟ್ ಬಡ್ಸ್. ಬಟ್ ಇವರಲ್ಲಿ ಟಂಗಲ್ಲಿ ಡೀಪ್ ಆದ ಗ್ರೂವ್ಗಳನ್ನು ನೋಡ್ಬೋದು ನೀವು, ರಿಡ್ಜ್ಗಳನ್ನು ನೋಡ್ಬೋದು, ಅದಕ್ಕೆ ಫರೋಡ್ ಟಂಗ್ ಅಂತ ಕರೀತಾರೆ. ಕ್ಲಿಯರ್? ಸೊ ಇದಾದಮೇಲೆ ಇನ್ನೊಂದು ಹ್ಯಾಂಡಲ್ಲಿ ಇರುವಂಥದ್ದು, ಪಾಮಲ್ಲಿ ನೋಡಿ. ನಮ್ಮ ಎಲ್ಲ ಪಾಮು ಅದು ಆಯಾ ಏಜಿಗೆ ಎಷ್ಟಿರಬೇಕು ಆ ಥರದ ನಾರ್ಮಲ್ ಪಾಮ್ ಇದು. ಬಟ್ ಇವರಲ್ಲಿ ಫೀಚರ್ ಹೇಗಿರುತ್ತೆ ಅಂದರೆ ಬ್ರಾಡ್ ಪಾಮ್, ವೈಡ್ ಇದೆ ಪಾಮ್. ಅದರ ಜೊತೆಗೆ ಇನ್ನೊಂದು ಫೀಚರ್ ಏನಂದರೆ ಬ್ರಾಡ್ ಪಾಮ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸ್. ಪಾಮ್ ಕ್ರೀಸ್ ಅಂದ್ರೆ ಅರ್ಥ ಏನು? ಈ ಪಾಮಲ್ಲಿ ಐ ಹೋಪ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ ನೋಡಿ. ಇಲ್ಲಿ ಒಂದು ಗೆರೆ ಇದೆ, ಕ್ರೀಸ್ ಅಂದರೆ ಗೆರೆಗಳು, ರೇಖೆಗಳು ಅಂತ. ಸೊ ಇಲ್ಲಿ ಒಂದು ಗೆರೆ ಇದೆ, ಹಾಗೇನೆ ಈ ಗೆರೆಗಳು ಕಾಣಿಸುತ್ತಾ? ಅಂದರೆ ನಾರ್ಮಲಿ ಪಾಮಲ್ಲಿ ಇದು ಒಂದು ಕ್ರೀಸ್, ಇದಾದಮೇಲೆ ಇನ್ನೊಂದು ಕ್ರೀಸ್, ಎರಡು ಲೈನ್ಗಳಂತೂ ಇದ್ದೇ ಇರುತ್ತೆ. ಬಟ್ ಈ ಪೇಷಂಟ್ಸಲ್ಲಿ ಹೇಗೆ ಅಂದರೆ ಡೌನ್ ಸಿಂಡ್ರೋಮ್ ಇರುವಂಥ ಪರ್ಸನಿನ ಪಾಮ್ ನೀವು ನೋಡಿದರೆ ಹೇಗೆ ಕಾಣುತ್ತೆ ಅಂದರೆ ದೇ ವಿಲ್ ಹ್ಯಾವ್ ಓನ್ಲಿ ದಿಸ್ ಕ್ರೀಸ್, ಇದು ಮಾತ್ರ ಇರುತ್ತೆ ಫುಲ್ ಕ್ರೀಸು. ಈ ಕೆಳಗಡೆ ಏನಿದು ಬರಬೇಕಿತ್ತು ಹಾಗೆ ಇನ್ನೊಂದು ಟಚ್ ಆಗಬೇಕಿತ್ತು, ಈ ಕ್ರೀಸ್ ಇರೋದಿಲ್ಲ. ದೇ ಹ್ಯಾವ್ ಓನ್ಲಿ ಒನ್ ಕ್ರೀಸ್ ಪಾಮ್, ಅದು ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸ್ ಅಂದರೆ ಆ ಥರ. ದೇ ಹ್ಯಾವ್ ಓನ್ಲಿ ಒನ್ ಕ್ರೀಸ್ ಓನ್ಲಿ, ಈ ಎರಡು ಕ್ರೀಸ್ಗಳು ಮಿಸ್ಸಿಂಗ್ ಇರುತ್ತೆ. ಸೊ ಅದು ಬ್ರಾಡ್ ಪಾಮಿನ ಜೊತೆಗೆ. ಆ್ಯಂಡ್ ಇವೆಲ್ಲದ ಜೊತೆಗೆ ಪರ್ಸನ್ನಿನ ಇನ್ನೊಂದು ಫೀಚರ್ ಏನಂದರೆ ರಿಟಾರ್ಡ್ನೆಸ್, ಫಿಸಿಕಲಿ ರಿಟಾರ್ಡ್, ಗ್ರೋತ್ ಇರೋದಿಲ್ಲ. ಸೈಕೋ ಮೋಟಾರ್ ಅಂತ ಕರಿತೀವಿ. ಸೈಕೋ ಮೋಟಾರ್ ಅಂತಂದರೆ ದಟ್ ಈಸ್ ರಿಲೇಟೆಡ್ ಟು ನಾಲೆಡ್ಜ್ ಇರ್ಬೋದು, ಮೂಮೆಂಟ್ ಇರ್ಬೋದು, ಲೈಕ್ ದಟ್. ಮೋಟಾರ್ ಅಂದರೆ ಮೂಮೆಂಟ್, ಸೊ ರಿಲೇಟೆಡ್ ವಿತ್ ಮೂಮೆಂಟ್ ಆ್ಯಸ್ ವೆಲ್ ಆ್ಯಸ್ ಥಿಂಕಿಂಗ್, ಅವೆರಡೂ ಕೂಡ ರಿಟೈರ್ಡ್ ಆಗಿದೆ. ಟೋಟಲಿ ಮೆಂಟಲ್ ರಿಟಾರ್ಡ್ನೆಸ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದಿಷ್ಟು ಫೀಚರ್ಸ್ ಆಫ್ ಡೌನ್ ಸಿಂಡ್ರೋಮ್. ಒಂದು ಪರ್ಸನ್ ಈಸ್ ಶಾರ್ಟ್ ವಿತ್ ಅ ಸ್ಮಾಲ್ ರೌಂಡ್ ಫೇಸ್, ಓಪನ್ಡ್ ಪಾರ್ಷಿಯಲಿ ಓಪನ್ಡ್ ಮೌತ್, ಆಲ್ವೇಸ್ ಈ ಥರ ಓಪನ್ಡ್ ಮೌತ್, ವಿತ್ ಫರೋಡ್ ಟಂಗ್, ಟಂಗಲ್ಲಿ ರಿಡ್ಜಸ್ ಗ್ರೂವ್ಸನ್ನು ಅಬ್ಸರ್ವ್ ಮಾಡ್ಬೋದು, ಜಸ್ಟ್ ಲೈಕ್ ಬ್ರೈನಲ್ಲಿ ಹೇಗೆ ಸೆರೆಬ್ರಮ್ಮಲ್ಲಿ ಇದೆಯೋ ಆ ಥರ. ಅಲಾಂಗ್ ವಿತ್ ದಟ್ ಪಾಮ್ ನಾರ್ಮಲ್ಗಿಂತನೂ ಬ್ರಾಡ್ ಇರುತ್ತೆ, ವಿತ್ ಓನ್ಲಿ ದಿಸ್ ಪಾಮ್ ಕ್ರೀಸ್, ರಿಮೇನಿಂಗ್ ಟು ಪಾಮ್ ಕ್ರೀಸ್ಗಳು ಆಬ್ಸೆಂಟ್ ಇರುತ್ತೆ. ಆ್ಯಂಡ್ ಲಾಸ್ಟ್ಲಿ ರಿಟಾರ್ಡ್ನೆಸ್ ಆಫ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್ ಅನ್ನೋದನ್ನು ಹೇಳ್ಬೋದು. ಸೊ ಇದಿಷ್ಟು ಡೌನ್ ಸಿಂಡ್ರೋಮಲ್ಲಿ 21st ಟ್ರೈಸೋಮಿ ಅಂತ ಕರೆಯೋದು. ಒಂದು 21st ಕ್ರೋಮೋಸೋಮ್ ಎಕ್ಸ್ಟ್ರಾ ಇರೋದ್ರಿಂದ ಕ್ರಿಯೇಟ್ ಆಗುವಂಥ ಡಿಸಾರ್ಡರ್ ಇದು. ಕ್ಲಿಯರ್? ಸೊ ಒನ್ ಮಾರ್ಕ್ಗೆ ಬಂದರೆ ವಾಟ್ ಈಸ್ ದ ರೀಸನ್ ಫಾರ್ ಡೌನ್ ಸಿಂಡ್ರೋಮ್ ಕೇಳ್ಬೋದು, ಅಥವಾ ನೇಮ್ಡ್ ಆಟೋಸೋಮಲ್ ಟ್ರೈಸೋಮಿ ಡಿಸಾರ್ಡರ್ ಹಾಗೂ ಕೂಡ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳ್ಬೋದು. ಆಟೋಸೋಮಲ್ ಟ್ರೈಸೋಮಿ, ಯಾಕೆ ಆಟೋಸೋಮಲ್? ಬಿಕಾಸ್ 21st ಕ್ರೋಮೋಸೋಮ್ ಈಸ್ ಆಟೋಸೋಮ್, ಅದು ಒಂದು ಎಕ್ಸ್ಟ್ರಾ ಇರೋದು ಅಂತ. ಸಿಂಪ್ಟಮ್ಸನ್ನು, ಫೀಚರ್ಸನ್ನು ಕೇಳಿದರೆ ಈ 5 ಫೀಚರ್ಸನ್ನು ಮೆನ್ಷನ್ ಮಾಡಬೇಕು. ಕ್ಲಿಯರ್? ಇದು ಆಟೋಸೋಮಲ್ ಟ್ರೈಸೋಮಿ ಆದರೆ ಇನ್ನೊಂದು ಟ್ರೈಸೋಮಿಗೆ ಎಕ್ಸಾಂಪಲ್ ಇದೆ, ದಟ್ ಈಸ್ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಇಟ್ ಈಸ್ ಆಲ್ಸೋ ಟ್ರೈಸೋಮಿ ಬಟ್ ನಾಟ್ ಆಟೋಸೋಮಲ್. ಸೆಕ್ಸ್ ಕ್ರೋಮೋಸೋಮ್ ಟ್ರೈಸೋಮಿ ಅಂತ ಕರಿತೀವಿ. ಇಟ್ ಈಸ್ ಸೆಕ್ಸ್ ಕ್ರೋಮೋಸೋಮಲ್ ಟ್ರೈಸೋಮಿ. ದಟ್ ಮೀನ್ಸ್ ಹಿಯರ್ ಒನ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್. ಸೊ ಯಾರಲ್ಲಿ? ಮೇಲ್ಸಲ್ಲಿ. ಮೇಲ್ಸಲ್ಲಿ ಏನು ನಾರ್ಮಲಿ ಎಕ್ಸ್ ವೈ ಕ್ರೋಮೋಸೋಮ್ ಇರಬೇಕಿತ್ತು ಆ ಪ್ಲೇಸಲ್ಲಿ ಎಕ್ಸ್ ವೈನ ಜೊತೆಗೆ ಒಂದು ಅಡಿಷನಲ್ ಆಗಿ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇದೆ. ಸೊ ಎಕ್ಸ್ಟ್ರಾ ಇರೋದ್ರಿಂದ ಟ್ರೈಸೋಮಿ ಆಯಿತು.
ಪ್ರೀವಿಯಸ್ ಒನ್ನಲ್ಲಿ ಕೂಡ ಎಕ್ಸ್ಟ್ರಾ ಇತ್ತು, ಟ್ರೈಸೋಮಿ ಅಂತ ಕರೆದ್ವಿ. ಬಟ್ ಅಲ್ಲಿ ಇರೋದು ಯಾವುದು, 21st ಕ್ರೋಮೋಸೋಮ್ ಇತ್ತು. ಸೊ ಅದಕ್ಕೆ ಆಟೋಸೋಮಲ್. ಹಿಯರ್ ಎಕ್ಸ್ಟ್ರಾ ಇರೋದು ಯಾವುದು, ಇಟ್ ಈಸ್ ಎಕ್ಸ್ ಕ್ರೋಮೋಸೋಮ್. ಹೆನ್ಸ್ ಇಟ್ ಈಸ್ ಸೆಕ್ಸ್ ಕ್ರೋಮೋಸೋಮ್ ಅಥವಾ ಎಕ್ಸ್ ಕ್ರೋಮೋಸೋಮ್ ಟ್ರೈಸೋಮಿ ಅಂತ ಕರೀಬಹುದು. ಕ್ಲಿಯರ್? ಸಿಂಪ್ಟಮ್ಸ್ ಏನಿರುತ್ತೆ, ಸಿ ಕ್ರೋಮೋಸೋಮ್ಸ್ ಹೇಗಿರುತ್ತೆ ಅಂದರೆ, ಕ್ಯಾರಿಯೋಟೈಪ್ ಅನ್ನೋದು ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಕ್ಯಾರಿಯೋಟೈಪ್ ಅಂದರೆ ಅಫೆಕ್ಟೆಡ್ ಪರ್ಸನ್ನಿನ ಕ್ರೋಮೋಸೋಮ್ ಪ್ಯಾಟರ್ನ್ ಹೇಗಿದೆ ಅಂತ ನೀವು ತೋರಿಸೋದು. ದಟ್ ಈಸ್ ಟೋಟಲಿ ಪರ್ಸನ್ ಈಸ್ ಹ್ಯಾವಿಂಗ್ 47 ಕ್ರೋಮೋಸೋಮ್, 46 ಪ್ಲೇಸಲ್ಲಿ ಒಂದು ಜಾಸ್ತಿ ಬರ್ತಿದ್ದೀನಿ, ಟ್ರೈಸೋಮಿ ಅಂತ ಅರ್ಥ ಆಗುತ್ತೆ. ಅದರಲ್ಲಿ ಯಾವುದು ಎಕ್ಸ್ಟ್ರಾ ಅನ್ನೋದನ್ನು ಸ್ಪೆಸಿಫೈ ಮಾಡಿ, ದಟ್ ಈಸ್ ಎಕ್ಸ್ ಎಕ್ಸ್ ವೈ ಹೀಗೆ ಬರೆದ್ರೆ ಕ್ಯಾರಿಯೋಟೈಪ್ ಅಂತ ಕರೆಯೋದು. ಕ್ಯಾರಿಯೋಟೈಪ್ ಅಂದರೆ, ಸೊ ಮೆನ್ಷನಿಂಗ್ ದ ಟೈಪ್ ಆಫ್ ಕ್ರೋಮೋಸೋಮಲ್ ಅರೇಂಜ್ಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಪರ್ಸನ್. 47 ಇದೆ ಪರ್ಸನ್ನಲ್ಲಿ, ಅದರಲ್ಲಿ ಎಕ್ಸ್ ಕ್ರೋಮೋಸೋಮ್ ಎಕ್ಸ್ಟ್ರಾ ಇದೆ, ಎಕ್ಸ್ ವೈನ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಒನ್ ಮಾರ್ಕಲ್ಲಿ ವಾಟ್ ಈಸ್ ದ ಕ್ಯಾರಿಯೋ ಟೈಪ್ ಆಫ್ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್ ಅಂತ ಕೇಳಿದರೆ ಇದನ್ನು ನೀವು ಬರೀಬೇಕಾಗತ್ತೆ. ಅಥವಾ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸೆಕ್ಸ್ ಕ್ರೋಮೋಸೋಮಲ್ ಟ್ರೈಸೋಮಿ, ಆವಾಗ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಏನು ಸಿಂಪ್ಟಮ್ ಇರುತ್ತೆ ಹಾಗಾದರೆ, ಮೇಲ್ಸಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಬಂದರೆ ಎಕ್ಸ್ಟರ್ನಲಿ ಪರ್ಸನ್ ಈಸ್ ಲುಕ್ ಲೈಕ್ ಮೇಲ್, ಅಂದರೆ ಓವರ್ಆಲ್ ಮ್ಯಾಸ್ಕ್ಯುಲೈನ್ ಡೆವಲಪ್ಮೆಂಟ್ ನೋಡಲಿಕ್ಕೆ ಎಕ್ಸ್ಟರ್ನಲಿ ಮೇಲ್ಸ್ ಥರನೇ ಇರ್ತಾರೆ, ಬಟ್ ದೇ ಆರ್ ಹ್ಯಾವಿಂಗ್ ಸಮ್ ಫೆಮಿನೈನ್ ಕ್ಯಾರೆಕ್ಟರ್ಸ್. ಫೆಮಿನೈನ್ ಕ್ಯಾರೆಕ್ಟರ್ನ ಅರ್ಥ ಏನು, ಕೆಲವೊಂದು ಫೀಮೇಲಿನ ಕ್ಯಾರೆಕ್ಟರ್, ಎಸ್ಪೆಷಲಿ ದೇ ಆರ್ ಹ್ಯಾವಿಂಗ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಮ್ಯಾಮರಿ ಗ್ಲ್ಯಾಂಡ್ಸು. ಏನು ಹ್ಯೂಮನಿನ ಮೇಲ್ಸಲ್ಲಿ ವೆಲ್ ಗ್ರೋತ್ ಇರೋದಿಲ್ವೋ ಆ ಗ್ರೋತ್ ಆಫ್ ಬ್ರೆಸ್ಟನ್ನು ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ ನೇಮ್ಡ್ ಆಸ್ ಗೈನೆಕೋ ಮ್ಯಾಸ್ಟಿಯಾ. ಸೊ ಪ್ಲೀಸ್ ರಿಮೆಂಬರ್, ಗೈನೆಕೋ ಮ್ಯಾಸ್ಟಿಯಾ ಅಂದರೆ ಇಟ್ ಈಸ್ ದಿ ಕಂಡೀಷನ್ ವೇರ್ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ಮೇಲ್, ಆವಾಗ ಅದಕ್ಕೆ ಗೈನೆಕೋ ಮ್ಯಾಸ್ಟಿಯಾ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತಾರೆ. ಸೊ ಎಕ್ಸ್ಟರ್ನಲಿ ದ ಪರ್ಸನ್ ಲುಕ್ ಲೈಕ್ ಮೇಲ್, ಮ್ಯಾಸ್ಕ್ಯುಲೈನ್ ಅಂದರೆ ಮೇಲ್ನೆಸ್ ಅಂತ, ಬಟ್ ಇಂಟರ್ನಲಿ ಹಿ ಹ್ಯಾಸ್ ಸಮ್ ಫೆಮಿನೈನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಲೈಕ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಇನ್ನೊಂದು, ಇಷ್ಟೆಲ್ಲ ಇರೋದ್ರಿಂದ ಪರ್ಸನ್ ಈಸ್ ಸ್ಟೆರೈಲ್, ಹಿ ಈಸ್ ಅನೇಬಲ್ ಟು ಪ್ರೊಡ್ಯೂಸ್ ಸ್ಪರ್ಮ್ಸ್. ಸೊ ಸೆಕ್ಷುವಲಿ ಪರ್ಸನ್ ಈಸ್ ಸ್ಟೆರೈಲ್, ಎಕ್ಸ್ಟರ್ನಲಿ ಓನ್ಲಿ ಹಿ ಲುಕ್ ಲೈಕ್ ಮೇಲ್. ಸೊ ಇದಕ್ಕೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಜಸ್ಟ್ 2 ಮಾರ್ಕಿಗೆ ಮ್ಯಾಕ್ಸಿಮಮ್ ಕೇಳ್ಬೋದು. ಒಂದು ಕಾಸನ್ನು ನೆನಪಿಟ್ಕೊಳ್ಳಿ, ಸೆಕ್ಸ್ ಕ್ರೋಮೋಸೋಮಲ್ ಟ್ರೈಸೋಮಿ. ಕ್ಯಾರಿಯೋಟೈಪನ್ನು ಬರೀರಿ ಅಂದರೆ 47 ಎಕ್ಸ್ ಎಕ್ಸ್ ವೈ. ಆ್ಯಂಡ್ ಸಿಂಪ್ಟಮ್ಸ್ ಏನು ಅಂತ ಕೇಳಿದರೆ, ಸ್ಟೆರೈಲ್, ಓವರ್ಆಲ್ ಮ್ಯಾಸ್ಕ್ಯುಲೈನ್ ಡೆವಲಪ್ಮೆಂಟ್, ಓವರ್ಆಲ್ ಮೇಲ್ ಅಪಿಯರೆನ್ಸ್, ಬಟ್ ಹಿ ಹ್ಯಾಸ್ ಡೆವಲಪ್ಡ್ ವೆಲ್ ಡೆವಲಪ್ಡ್ ಮ್ಯಾಮರಿ ಗ್ಲ್ಯಾಂಡ್ ಅಥವಾ ಬ್ರೆಸ್ಟ್, ಗೈನೆಕೋಮ್ಯಾಸ್ಟಿಯಾ ಅನ್ನೋದನ್ನು ಮೆನ್ಷನ್ ಮಾಡ್ತೀರಿ. ಇನ್ನು ಇವೆರಡು ಟ್ರೈಸೋಮಿಯಾ ಎಕ್ಸಾಂಪಲ್ಸ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ಇದೆ, ದಟ್ ಈಸ್ ಫಾರ್ ಮೊನೋಸೋಮಿ, ಟರ್ನರ್ಸ್ ಸಿಂಡ್ರೋಮ್. ಟರ್ನರ್ಸ್ ಸಿಂಡ್ರೋಮ್ ಅಂತ, ಇಟ್ ಈಸ್ ಮೊನೋಸೋಮಿ ಎಕ್ಸಾಂಪಲ್. ಏನು, ವಾಟ್ ಈಸ್ ಮೊನೋಸೋಮಿ? ಮೊನೋಸೋಮಿ ಅಂದರೆ ಒಂದು ಕ್ರೋಮೋಸೋಮ್ ಮಿಸ್ ಆಗಿರೋದು. 46 ಇರುವಂಥ ಪ್ಲೇಸಲ್ಲಿ 45 ಇದ್ದಾಗ ಮೊನೋಸೋಮಿ, ಆಟೋಸೋಮ್ ಕಡಿಮೆ ಆದರೆ ಆಟೋಸೋಮಲ್ ಮೊನೋಸೋಮಿ, ಸೆಕ್ಸ್ ಕ್ರೋಮೋಸೋಮ್ ಕಡಿಮೆ ಆದರೆ ಸೆಕ್ಸ್ ಕ್ರೋಮೋಸೋಮಲ್ ಮೊನೋಸೋಮಿ. ಹಿಯರ್ ಟರ್ನರ್ಸ್, ಇಟ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಸೆಕ್ಸ್ ಕ್ರೋಮೋಸೋಮಲ್ ಮೊನೋಸೋಮಿ. ಆ್ಯಂಡ್ ದಿಸ್ ಡಿಸೀಸ್ ಅಪಿಯರ್ಸ್ ಇನ್ ಫೀಮೇಲ್ಸ್. ಯಾವ ಥರ ಇರುತ್ತೆ ಅಂದರೆ, ಕ್ಯಾರಿಯೋಟೈಪ್ ಆಫ್ ದಿ ಫೀಮೇಲನ್ನು ಅಬ್ಸರ್ವ್ ಮಾಡಿದರೆ, ಇನ್ ಕೇಸ್ ಆಫ್ ಟರ್ನರ್ ಸಿಂಡ್ರೋಮ್ ದ ಫೀಮೇಲ್ಸ್ ದೇ ಹ್ಯಾವ್ ಟೋಟಲಿ 45 ಕ್ರೋಮೋಸೋಮ್ಸ್. 46 ಪ್ಲೇಸಲ್ಲಿ ಒಂದು ಮಿಸ್ಸಿಂಗ್ ಇದೆ, 45 ಕ್ರೋಮೋಸೋಮ್ಸ್, ವೇರ್ ದ ಕಂಡೀಷನ್ ಈಸ್ ಲೈಕ್ ದಿಸ್, ಎಕ್ಸ್ 0. ಫೀಮೇಲ್ಸಲ್ಲಿ ಎಕ್ಸ್ ಎಕ್ಸ್ ಅಂತ ಕ್ರೋಮೋಸೋಮ್ಸ್ ಇರಬೇಕಿತ್ತು, ಆ ಪ್ಲೇಸಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಆಬ್ಸೆಂಟ್ ಇರೋದ್ರಿಂದ ಎಕ್ಸ್ 0 ಕಂಡೀಷನ್ ಅಂತ ಕರಿತೀವಿ. ಸೊ ಈ ಥರ ಸಿಚುವೇಶನ್ ಇದ್ದಾಗ ಫೀಮೇಲಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಆಬ್ಸೆಂಟ್ ಇದ್ದರೂ
female is not completely showing female characters, feminine characters irodilla. Eradu X chromosomes idre matra females show feminine features. So agar yen irutte symptoms illi, female is sterile because ovaries are rudimentary. ರುಡಿಮೆಂಟರಿ ಅಂದರೆ ನೆಪ ಮಾತ್ರಕ್ಕೆ ಇದೆ ಅಂತ, ಅಂದರೆ ಆ ರುಡಿಮೆಂಟರಿ ಅಂದರೆ ವೆಲ್ ಡೆವಲಪ್ಡ್ ಇಲ್ಲ, ನಾನ್ ಫಂಕ್ಷನಲ್ ಅನ್ನುವಂಥ ಮೀನಿಂಗ್. ಓವರೀಸ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡಬೇಕು, ಎಗ್ ಪ್ರೊಡ್ಯೂಸ್ ಮಾಡುವಂಥ ಓವರಿ ಆಬ್ಸೆಂಟ್ ಇರೋದ್ರಿಂದ, ನಾನ್ ಫಂಕ್ಷನಲ್, ಆಬ್ಸೆಂಟ್ ಅನ್ನೋಕ್ಕಿಂತ ನಾನ್ ಫಂಕ್ಷನಲ್ ಇರೋದ್ರಿಂದ ದ ಫೀಮೇಲ್ ಈಸ್ ಅನೇಬಲ್ ಟು ಪ್ರೊಡ್ಯೂಸ್ ಎಗ್, ಸೊ ಶೀಸ್ ಸ್ಟೆರೈಲ್. ಆ್ಯಂಡ್ ಇನ್ನೊಂದು ಫೀಚರ್ ಏನಂದರೆ, ಶೀ unable to show secondary sexual characters. Secondary sexual characters. ಏನು ಹಾಗಂದರೆ ಫಸ್ಟ್ ಇಯರ್ ಟಾಪಿಕಲ್ಲಿ ಹಾರ್ಮೋನ್ಗಳ ಬಗ್ಗೆ ಓದುವಾಗಲೇ ಸೆಕೆಂಡ್ರಿ ಸೆಕ್ಷುವಲ್ ಫೀಚರ್ಸ್ ಅಂತ ಓದಿರ್ತೀರಿ. ಸೊ ಅಂದರೆ ಮೇಲ್ ಅನ್ನೋದು ಎಕ್ಸ್ಟರ್ನಲಿ ನೋಡಲಿಕ್ಕೆ ಮೇಲ್ ಅಂತ ಅನಿಸಿದ್ರೆ ಅದು ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಅದರ ಜೊತೆಗೆ ಒಂದಷ್ಟು ಫೀಚರ್ಸ್ ಆ ಮೇಲ್ನೆಸ್ಸನ್ನು ಸಪೋರ್ಟ್ ಮಾಡುತ್ತೆ. ಡೆವಲಪ್ಮೆಂಟ್ ಆಫ್ ಬಿಯರ್ಡ್ ಇರ್ಬೋದು, ಅಥವಾ ಡೀಪ್ ವಾಯ್ಸ್ ಇರ್ಬೋದು, ಅಥವಾ ಸ್ವಲ್ಪ ಮಸ್ಕ್ಯುಲರ್ ಗ್ರೋತ್ ಇರ್ಬೋದು, ಇವೆಲ್ಲ ಮೇಲ್ನೆಸ್ಸನ್ನು. ಫೀಮೇಲ್ನೆಸ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಸ್ಕಿನ್ನಿನ ಟೆಕ್ಸ್ಚರ್ ಸಾಫ್ಟ್ ಇರುವಂಥದ್ದು, ಹೈ ಪಿಚ್ಡ್ ವಾಯ್ಸ್, ಶಾರ್ಪ್ ವಾಯ್ಸ್ ಇರುವಂಥದ್ದು, ಆಮೇಲೆ ಹೇರಿನ ಗ್ರೋತ್ ಬಾಡಿಯಲ್ಲಿ ಸ್ಕ್ಯಾಂಟಿ, ಜಾಸ್ತಿ ಹೇರ್ಸ್ ಗ್ರೋತ್ ಆಗೋದಿಲ್ಲ ಅನ್ನೋದು, ಇವೆಲ್ಲವೂ, ಅಥವಾ ಫ್ಯಾಟಿ ಡಿಪಾಸಿಷನ್ ಇಂದ ಹಿಪ್ ರೀಜನ್ಸ್, ಸೊ ಅಥವಾ ವೆಲ್ ಡೆವಲಪ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್, ಇವೆಲ್ಲವೂ ಕೂಡ ಫೆಮಿನೈನಿನ ಸೆಕೆಂಡ್ರಿ ಕ್ಯಾರೆಕ್ಟರ್ಸ್. ಆ ಥರ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನಿದೆ, ಫೀಮೇಲ್ ಅಪಿಯರೆನ್ಸ್ ಬರುವಂಥ ಫೀಚರ್ಸ್ ಏನಿದೆ, ದೇ ಆರ್ ಆಲ್ಸೋ ನಾಟ್ ಪ್ರೆಸೆಂಟ್. ಸೊ ಅಂದರೆ ದ ಫೀಮೇಲ್ ಶೋಯಿಂಗ್ ಮೋಸ್ಟ್ ಆಫ್ ದ ಮೇಲ್ ಕ್ಯಾರೆಕ್ಟರ್ಸ್. ಸೊ ಅಂದರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಗ್ರೋತ್ ಇಲ್ಲದೇ ಇರ್ಬೋದು, ಓವರೀಸ್ ಡೆವಲಪ್ಮೆಂಟ್ ಇಲ್ಲ, ಬಾಡಿಯಲ್ಲಿ ಹೇರ್ಸ್ ಡೆವಲಪ್ ಆಗ್ಬೋದು, ಅಥವಾ ನೋಡಲಿಕ್ಕೆ ಅಪಿಯರೆನ್ಸಲ್ಲಿ ಫಿಸಿಕಲ್ಲಿ ಸಮ್ ವಾಟ್ ಮೇಲ್ನೆಸ್, ಈ ಥರ ಇದ್ದಾಗ ಅದಕ್ಕೆ ಆಬ್ಸೆನ್ಸ್ ಆಫ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಅವೆಲ್ಲ ಬರೆಯೋದ್ರ ಬದಲು ಈ ವರ್ಡನ್ನು ಬರೆದ್ರೆ ಸಾಕು ನೀವು, ಆಬ್ಸೆನ್ಸ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಫೀಮೇಲ್ ಈಸ್ ಸ್ಟೆರೈಲ್ ಡ್ಯೂ ಟು ರುಡಿಮೆಂಟರಿ ಓವರೀಸ್. ರುಡಿಮೆಂಟರಿ ಅಂದರೆ ಅರ್ಥ ಆಯ್ತಾ, ನಾನ್ ಫಂಕ್ಷನಲ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಸೊ ಇದು ಟರ್ನರ್ಸಲ್ಲಿ ಸೆಕ್ಸ್ ಕ್ರೋಮೋಸೋಮಲ್ ಮೊನೊಸೋಮಿ, ದಟ್ ಈಸ್ 2N ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್, 2N-1 ಎಕ್ಸ್ ಕ್ರೋಮೋಸೋಮ್ ಮಿಸ್ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ದೀಸ್ 3 ಆರ್ ಎಕ್ಸಾಂಪಲ್ಸ್ ಫಾರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ನೆಕ್ಸ್ಟು ಒಂದು ಸ್ಮಾಲ್ ಕಾನ್ಸೆಪ್ಟ್ ಈ ಚಾಪ್ಟರಲ್ಲಿ, ಹಾಗೆ ನೆಕ್ಸ್ಟ್ ಚಾಪ್ಟರಲ್ಲಿ ಕೂಡ ರಿಪೀಟ್ ಆಗಿದೆ. ಸೊ ಆದ್ದರಿಂದ ನಾನು ಇದನ್ನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಚಾಪ್ಟರಲ್ಲಿ ಕೂಡ ಮತ್ತೆ ಡೀಟೇಲ್ ಆಗಿ ನಿಮಗೆ ಅದು ಕವರ್ ಆಗುತ್ತೆ. ಏನಂದರೆ ಇಟ್ ಈಸ್ ಮ್ಯೂಟೇಷನ್. ಮ್ಯೂಟೇಷನ್ ಎರಡೂ ಚಾಪ್ಟರಲ್ಲೂ ಕೂಡ ಇದೆ. ಸೊ ಸೇಮ್ ಕಾನ್ಸೆಪ್ಟ್, ಜಸ್ಟ್ ನಾನು ಮೆನ್ಷನ್ ಮಾಡಿರ್ತೀನಿ ಅಷ್ಟೇ. ಮ್ಯೂಟೇಷನ್ ಅಂತಂದರೆ ಸಾಮಾನ್ಯವಾಗಿ ಫೆಮಿಲಿಯರ್ ವರ್ಡ್ ಇದು ಮ್ಯೂಟೇಷನ್. ಸಡನ್ ಚೇಂಜ್ ಅನ್ನೋದಕ್ಕೆ ಮ್ಯೂಟೇಷನ್ ಅನ್ನೋಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಚೇಂಜಸ್ ಆಗಬೇಕು, ಜೀನಿನ ಚೇಂಜ್ ಆಗಬೇಕು ಅಂತ. ಜೀನ್ ಚೇಂಜ್ ಆಗೋದಂದ್ರೆ ಅರ್ಥ ಏನು, ವಾಟ್ ಈಸ್ ಜೀನ್ ಆ್ಯಕ್ಚುವಲಿ? ಜೀನ್ ಈಸ್ ನಥಿಂಗ್ ಬಟ್ ಶಾರ್ಟ್ ಸೆಗ್ಮೆಂಟ್ ಆಫ್ DNA. DNA ಅಂದ್ರೇನು, DNAಲಿ ಇರೋದು ನೈಟ್ರೋಜನ್ ಬೇಸಸ್. ಸೊ ನೈಟ್ರೋಜನ್ ಬೇಸಸ್ಗೆ ಕೋಡ್ ಅಂತ ಕರಿತಾ ಇದ್ದೀವಿ. ನೈಟ್ರೋಜನ್ ಬೇಸಸ್ಸು ಚೇಂಜ್ ಆದಾಗ ಆಟೋಮ್ಯಾಟಿಕಲಿ ನೈಟ್ರೋಜನ್ ಬೇಸಸ್ ಆಫ್ DNA ಅಥವಾ ಜೀನ್ ಚೇಂಜ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಪರ್ಸನಿನ ಯಾವುದೋ ಒಂದಷ್ಟು ಕ್ಯಾರೆಕ್ಟರ್ಸ್ ಆಲ್ಟರ್ ಆಗುತ್ತೆ. ಸೊ ಫೀನೋಟೈಪ್ ಚೇಂಜ್ ಆದರೆ ಅದಕ್ಕೆ ರೀಸನ್ ಜೀನೋಟೈಪ್ ಚೇಂಜ್ ಆಗಿರೋದು. ಜೆನೆಟಿಕ್ಸ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಚೇಂಜ್ ಇನ್ ಫೀನೋಟೈಪ್ ಆ್ಯಸ್ ವೆಲ್ ಆ್ಯಸ್ ಜೀನೋಟೈಪ್ ಡ್ಯೂ ಟು ಮ್ಯೂಟೇಷನ್, ಡ್ಯೂ ಟು ಚೇಂಜಸ್ ಇನ್ ದ DNA ಸೀಕ್ವೆನ್ಸಸ್. ಸೀಕ್ವೆನ್ಸ್ ಅಂದರೆ ಅರ್ಥ ಆಗತ್ತಾ, ನೈಟ್ರೋಜನ್ ಬೇಸ್ಗಳೇನಿದೆ DNAಯಲ್ಲಿ ಅದನ್ನು ಸೀಕ್ವೆನ್ಸ್ ಅಂತ ಕರೆದ್ರೆ, ಆ ಸೀಕ್ವೆನ್ಸ್ ಆಲ್ಟರ್ ಆದಾಗ ಫೀನೋಟೈಪ್ ಆ್ಯಸ್ ವೆಲ್ ಆ್ಯಸ್ ಜೀನೋಟೈಪ್ ಪರ್ಸನ್ ಇಂದು ಚೇಂಜ್ ಆಗುತ್ತೆ. ದಟ್ ಈಸ್ ಮ್ಯೂಟೇಷನ್ ಅಂತ ಕರೆಯೋದು.
ಕ್ಲಿಯರ್. ಸೊ ಈ ಮ್ಯೂಟೇಷನಲ್ಲಿ ಎರಡು ಟೈಪ್ಸ್ ಇದೆ. ಸೊ ಒಂದು ಟೈಪನ್ನು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ, ಪಾಯಿಂಟ್ ಮ್ಯೂಟೇಷನ್. ಆ್ಯಂಡ್ ಸೆಕೆಂಡ್ ಟೈಪನ್ನು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಪಾಯಿಂಟ್ ಮ್ಯೂಟೇಷನ್ ಆ್ಯಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ. ಏನು ಡಿಫ್ರೆನ್ಸ್ ಇದೆ? ಪಾಯಿಂಟ್ ಮ್ಯೂಟೇಷನ್ ಒಂದು ಬೇಸ್ ಪೇರ್ ಚೇಂಜ್ ಆಗೋದು ಒಂದು ಪಾಯಿಂಟಲ್ಲಿ ಅಂತ ಅರ್ಥ. ಸಿಕಲ್ ಸೆಲ್ ಅನಿಮಿಯಾ ಎ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ನೆನ್ಪು ಮಾಡ್ಕೊಳ್ಳಿ ಆ ರೀಸನನ್ನು. ಸೊ ಫಾರ್ ಎಕ್ಸಾಂಪಲ್, ಆ ಸೀಕ್ವೆನ್ಸ್ಗಳನ್ನು ಹೀಗೆ ಬರಿತಾ ಹೋಗ್ತೀನಿ ನಾನು ಈ ಥರ. ಇದು ಸಿಕ್ಸ್ತ್ ಪ್ಲೇಸ್ ಅಂತ ಅಂದ್ಕೊಳ್ಳೋಣ. ಸಿಕಲ್ ಸೆಲ್ ಅನಿಮಿಯಾದನ್ನೇ ಹೇಳ್ತಾ ಇದ್ದೀನಿ ನಾನು ಮತ್ತೆ. ಸಿಕ್ಸ್ತ್ ಪ್ಲೇಸ್ ಜೀನಲ್ಲಿ, ಸಿಕ್ಸ್ತ್ ಪ್ಲೇಸಲ್ಲಿ ಸಿ ಟಿ ಸಿ ಅಂತ ಇರಬೇಕಿತ್ತು, ನೈಟ್ರೋಜನ್ ಬೇಸ್. ಅದು ಚೇಂಜ್ ಆಗಿ ಸಿ ಟಿ ಸಿಯ ಜಾಗದಲ್ಲಿ ಸಿ ಎ ಸಿ ಆಗಿದೆ ಅಂತ ಅಂದ್ಕೊಳ್ಳಿ. ಸಿ ಎ ಸಿ ಟಿ ಜಾಗಕ್ಕೆ ಎ ಬಂದಿದೆ ಅಷ್ಟೇ. ಆಗ ದಟ್ ಈಸ್ ಪಾಯಿಂಟ್ ಮ್ಯೂಟೇಷನ್. ಒಂದು ಬೇಸ್ ಟಿ ಜಾಗದಲ್ಲಿ ಎ ರೀಪ್ಲೇಸ್ ಆಗಿದೆ, ಟೋಟಲ್ ನಂಬರ್ ಈಸ್ ಸೇಮ್. ಸೊ ಫಾರ್ ಎಕ್ಸಾಂಪಲ್ 11 ಇದೆ ಇಲ್ಲಿ, 11 ಇದೆ ನೈಟ್ರೋಜನ್ ಬೇಸಸ್. ಹಿಯರ್ ಆಲ್ಸೋ ನಂಬರ್ ಆಫ್ ನೈಟ್ರೋಜನ್ ಬೇಸ್ ಇಸ್ 11, ಬಟ್ ಇನ್ ಪ್ಲೇಸ್ ಆಫ್ ಟಿ ರೀಪ್ಲೇಸ್ ಆಗಿರೋದು ಮಾತ್ರ ಎ. ದೆನ್ ದಟ್ ಈಸ್ ಪಾಯಿಂಟ್ ಮ್ಯೂಟೇಷನ್. ಬೆಸ್ಟ್ ಎಕ್ಸಾಂಪಲ್ ಎಸ್ ಸಿ ಎ ಅಂತ ಬರೆದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಕಲ್ ಸೆಲ್ ಅನೀಮಿಯಾ. ಸೊ ಇದು ಒಂದು ಬೇಸ್ ಪೇರ್ ಚೇಂಜಸ್ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಅಥವಾ ಪಾಯಿಂಟ್ ಮ್ಯೂಟೇಷನ್ ಅಂತ ಕರೆಯೋದು. ಫ್ರೇಮ್ ಶಿಫ್ಟ್ ಅಂದರೆ ಹಾಗಲ್ಲ. ಫ್ರೇಮ್ ಶಿಫ್ಟ್ ಅಂದರೆ ಈ ಥರ ಜಸ್ಟ್ 6 ಬರೆದಿದ್ದೀನಿ ಇಲ್ಲಿ, ಟೋಟಲಿ 6 ಬೇಸಸ್ ಇದೆ ಅಂತ ಅಂದ್ಕೊಳ್ಳಿ. 6 ಬೇಸಿನ ಜಾಗದಲ್ಲಿ ಎ ಯು ಜಿ ಸಿ ಟಿ, ಲಾಸ್ಟ್ ಒನ್ ಎ ಇಲ್ಲವೇ ಇಲ್ಲ, ಆ ನೈಟ್ರೋಜನ್ ಬೇಸ್ ಮಿಸ್ ಆಯಿತು, ಹೊಸದಾಗಿ ಯಾವುದು ಬಂದು ಜಾಯಿನ್ ಕೂಡ ಆಗಲಿಲ್ಲ. ಟೋಟಲಿ 6 ಇರಬೇಕಿತ್ತು, 6 ಪ್ಲೇಸಲ್ಲಿ ಓನ್ಲಿ 5 ಬೇಸ್ ಪೇರ್ಸ್ ಇದೆ. ದೆನ್ ದಿಸ್ ಈಸ್ ಫ್ರೇಮ್ ಶಿಫ್ಟ್. ಆರ್ 6 ಇರಬೇಕಿತ್ತು ಎ ಯು ಜಿ ಸಿ ಟಿ ಎ, ಇದರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಯಿತು, ಟೋಟಲ್ ನಂಬರ್ ಈಸ್ 7. ಅರ್ಥ ಆಗ್ತಿದೆಯಾ? 6 ಇರಬೇಕಿತ್ತು ಅಂತ ಅಂದ್ಕೊಂಡ್ರೆ 6 ಜಾಗದಲ್ಲಿ ಒಂದು ಬೇಸ್ ಮಿಸ್ ಆಗೋದು ಅಥವಾ ಒಂದು ಬೇಸ್ ಆ್ಯಡ್ ಆಗೋದು. ಬೇಸ್ ಅಂದರೆ ಯಾವುದು? ನೈಟ್ರೋಜನ್ ಬೇಸ್. ಒಂದು ಸಿಂಗಲ್ ಬೇಸ್ ಆ್ಯಡ್ ಆದರೆ, ಎಡಿಷನ್ ಆದರೆ, ಒಂದು ಸಿಂಗಲ್ ಬೇಸ್ ಮಿಸ್ ಆದರೆ, ಡಿಲೀಷನ್ ಆದರೆ, ದೆನ್ ದಟ್ ಈಸ್ ಫ್ರೇಮ್ ಶಿಫ್ಟ್. ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಇನ್ನ ರೀಸನ್ ಏನು ಅಂದರೆ, ಡ್ಯೂ ಟು ಎಡಿಷನ್ ಆರ್ ಡಿಲೀಷನ್ ಆಫ್ ಎ ಬೇಸ್. ವೆರಾಸ್ ಪಾಯಿಂಟ್ ಪಾಯಿಂಟ್ ಮ್ಯೂಟೇಷನಲ್ಲಿ ಹಾಗಲ್ಲ. ರೀಪ್ಲೇಸ್ಮೆಂಟ್ ನೆನ್ಪು ಮಾಡ್ಕೊಳ್ಳಿ, ಗ್ಲುಟಾಮಿಕ್ ಆ್ಯಸಿಡ್ ಈಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್. ಟೋಟಲ್ ನಂಬರ್ ಅಷ್ಟೇ ಅಮೈನೋ ಆ್ಯಸಿಡ್ ಇದ್ದಿದ್ದು ಸಿಕಲ್ ಸೆಲ್ ಅನಿಮಿಯಾದಲ್ಲಿ, ಬಟ್ ರಿಪ್ಲೇಸ್ಮೆಂಟ್ ಆಯಿತು. ಸೊ ಇದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ. ನಿಮಗೆ ಎನ್ ಸಿ ಆರ್ ಟಿಯಲ್ಲಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನಿಗೆ ಎಕ್ಸಾಂಪಲನ್ನು ಕೊಟ್ಟಿಲ್ಲ ಅವರು, ಬಟ್ ನಾನು ಅಡಿಷನಲ್ ಆಗಿ ಹೇಳಿರ್ತೀನಿ ಯಾವ ಎಕ್ಸಾಂಪಲ್ ಅಂದರೆ, ಇಟ್ ಈಸ್ ಟೇಸ್ಯಾಕ್ಸ್ ಡಿಸೀಸ್. ಟೇಸ್ಯಾಕ್ಸ್ ಡಿಸೀಸ್ ವೆಲ್ ನೌನ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಇದು ಟೇಸ್ಯಾಕ್ಸ್ ಡಿಸೀಸ್ ಅಂದರೆ ಇದು ಡಿಸ್ಟ್ರಕ್ಷನ್ ಆಫ್ ನರ್ವ್ ಸೆಲ್ಸ್, ಡಿಸ್ಟ್ರಕ್ಷನ್ ಆಫ್ ನರ್ವ್ ಸೆಲ್ಸ್ ಇನ್ ಬ್ರೈನ್ ಆಸ್ ವೆಲ್ ಆಸ್ ಸ್ಪೈನಲ್ ಕಾರ್ಡ್. ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡಿನ ನರ್ವ್ ಸೆಲ್ಗಳು ಡಿಜನರೇಟ್ ಆಗೋದಕ್ಕೆ ಟೇಸ್ಯಾಕ್ಸ್ ಡಿಸೀಸ್ ಅಂತ ಕರೀತಾರೆ. ಇಟ್ ಈಸ್ ಡ್ಯೂ ಟು ಎಡಿಷನ್ ಆರ್ ಡಿಲೀಷನ್ ಆಫ್ ಎ ಬೇಸ್ ಇನ್ ದ ಜೀನ್. ಒಂದು ಪರ್ಟಿಕ್ಯುಲರ್ ಜೀನಲ್ಲಿ ಒಂದು ಬೇಸ್ ಡಿಲೀಟ್ ಅಥವಾ ಆ್ಯಡ್ ಆದರೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಒಂದು ಜೀನಲ್ಲಿ ಬೇಸ್ ರೀಪ್ಲೇಸ್ ಆಗಿದ್ರೆ, ಜಸ್ಟ್ ರೀಪ್ಲೇಸ್ ಆಗಿದ್ರೆ, ದೆನ್ ದಟ್ ಈಸ್ ಪಾಯಿಂಟ್ ಮ್ಯೂಟೇಷನ್. ಸೇಮ್ ಕಾನ್ಸೆಪ್ಟ್ ನೆಕ್ಸ್ಟ್ ಚಾಪ್ಟರಲ್ಲೂ ಮತ್ತೆ ಬರುತ್ತೆ. ಕ್ವೆಶನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಈಸ್ ಮ್ಯೂಟೇಷನ್, ಒಂದು ಕ್ವೆಶನ್. ವಾಟ್ ಈಸ್ ಮ್ಯೂಟೇಷನ್ ಅಂದರೆ ಏನಂತ ಹೇಳ್ತೀರಿ? ಮ್ಯೂಟೇಷನ್ಗೆ ಆಲ್ಟ್ರೇಷನ್ ಇನ್ ದ ಜೀನ್ ಅಥವಾ ಬೇಸ್ ಪೇರ್ಸ್ ಆಫ್ ದಿ ಜೀನ್, ವಿಚ್ ಲೀಡ್ಸ್ ಟು ಚೇಂಜಸ್ ಇನ್ ಫಿನೋಟೈಪ್ ಆಸ್ ವೆಲ್ ಆಸ್ ಜೀನೋಟೈಪ್. ಪಾಯಿಂಟ್ ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನಿನ ಡೆಫಿನೇಷನ್ಗಳು, ಎಕ್ಸಾಂಪಲ್ಗಳನ್ನು ನೆನಪು ಮಾಡ್ಕೊಳ್ಳಿ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದೀಸ್ ಆರ್
some concepts in principles of inheritance and variation. ಇಲ್ಲಿಗೆ ನಿಮ್ಮ ಬೋರ್ಡ್ ಸಿಲೆಬಸ್ಗೆ ಏನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ವೇರಿಯೇಷನ್ ಅಂತಿದೆಯೋ ಅದರ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕವರ್ ಆಯಿತು. ಯಾವ್ಯಾವ ಕಾನ್ಸೆಪ್ಟಲ್ಲಿ ಹೇಗೆ ಕ್ವೆಶ್ಚನ್ ಬರುತ್ತೆ ಅಂತ ಹೇಳಿದ್ದೀನಿ, ಆ ವೇ ಆಫ್ ಆಸ್ಕಿಂಗ್ ಕ್ವೆಶ್ಚನ್ನು ಏನು ಬರೀಬೇಕು ಅಂತ ಹೇಳಿದ್ದೀನಿ, ಅದನ್ನು ನೀಟಾಗಿ ನೀವು ನೋಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಓಕೆ.